ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತ ಚಾನಲ್ಗೆ ಸ್ವಾಗತ. ನಾವು ಉಳ್ಕೊಂಡಂತಹ ರೂಮ್ ಅಥವಾ ಹೋಮ್ ಸ್ಟೇ ಏನಿತ್ತಲ್ಲ, ಅವರು ಕೆಲವೊಂದು ಪಾಟ್ಗಳನ್ನು ಹಾಕಿದರು. ಮೇ ಬಿ ನೀವು ನೋಡ್ಬೋದು, ಮೋರ್ ದ್ಯಾನ್ 50 ಪಾಟ್ಸ್ಗಳು ಅವ್ರು ಹಾಕಿದ್ದಾರೆ. ಇದಲ್ಲದೇ ಅಲ್ಲಿ ಹೋಮ್ ಸ್ಟೇಲೂ ಅವ್ರು ಹಾಕಿದ್ದಾರೆ. ಸೊ ತುಂಬಾ ಪಾಟ್ಗಳನ್ನು ಅವ್ರು ಹಾಕಿದರು. ಇದು ಅವರ ಮನೆ. ಈ ಲಾಗಲ್ಲಿ ನಿಮಗೆ ನಾವು ಉಳ್ಕೊಂಡಂತಹ ಹೋಮ್ ಸ್ಟೇನ ರೂಮ್ನೂ ಸಹ ತೋರಿಸ್ತಾ ಇದ್ದೀನಿ. ಸೊ ಈ ರೂಮ್, ಇಲ್ಲಿ ಒಟ್ಟು 3 ರೂಮ್ಗಳಿದೆ. ನಮ್ಮ ರೂಮು ಇದು. ಇಲ್ಲೂ ಸಹ ನೋಡಿ, ಅವರು ಪಾಟ್ಗಳನ್ನು ಹಾಕಿದ್ದಾರೆ. ಎಲ್ಲ ಪಾಟ್ಗಳನ್ನು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಲಸದವರು ಅಂತೂ ತುಂಬ ಜನ ಇಲ್ಲಿಲ್ಲ, ಆದರೆ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು, ಅವರ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ಇದು ಕಂಪ್ಲೀಟ್ ಲುಕ್ ಅಂತ ಹೇಳ್ಬೋದು, ಹೊರಗಡೆಯಿಂದ ಹೇಗೆ ಕಾಣುತ್ತೆ ಅಂತ. ಇದು ಫುಲ್ ಕಾಫಿ ಎಸ್ಟೇಟು. ನೀವು ಸುತ್ತಲೂ ನೋಡಿ, ಎಲ್ಲಿ ನೋಡಿದರೂ ನಿಮ್ಮ ಕಾಫಿ ಎಸ್ಟೇಟ್ ಕಾಣುತ್ತೆ. ಹಿಂದ್ಗಡೆನೂ ಎಲ್ಲ ಇತ್ತು, ಬಟ್ ಹಿಂದ್ಗಡೆ ನಾವು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಸುತ್ತಲೂ ಅವರದೇ ಎಸ್ಟೇಟ್ ಇದು. ಅದರಲ್ಲಿ ಮಧ್ಯದಲ್ಲಿ ಈ 3 ರೂಮ್ಗಳನ್ನು ಮಾತ್ರ ಮಾಡಿದ್ದಾರೆ. ನೋಡೋದಕ್ಕೆ ಸುತ್ತಲೂ ಹಸಿರು ವನ ಅಂತ ಹೇಳ್ಬೋದು. ಕಂಪ್ಲೀಟ್ ನಾವು 2 ದಿನ ಇದ್ದಿದ್ದು ಈ ಹಸಿರು ವನದಲ್ಲಿನೇ. ಸೊ ಇಲ್ಲಿ ಒಂದು ಪುಟ್ಟ ಗೇಟು, ಗೇಟಿಂದ ಎಂಟ್ರ್ ಆಗ್ತಾ ಇದ್ದ ಹಾಗೆಯೇ ನಮಗೆ ಮೊದಲು ಸಿಗೋದು ಇಲ್ಲಿ ಸಿಟ್ಔಟು. ಸಿಟ್ಔಟಲ್ಲಿ 4 ಚೇರ್ ಇಟ್ಟಿದ್ದಾರೆ. ಸೊ ಸಾಯಂಕಾಲದ ಹೊತ್ತು ಟೀ, ಕಾಫಿ, ಸ್ನ್ಯಾಕ್ಸ್ನ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲದ ಹೊತ್ತು. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಿಮ್ಗೊಂದು ದೊಡ್ಡ ಹಾಲ್ ಕಾಣುತ್ತೆ. ಹಾಲಲ್ಲಿ 2 ಬೆಡ್ಗಳನ್ನು ಹಾಕಿದ್ದಾರೆ. ಇದು ನಮಗೆ ಸಿಕ್ಕಿದ್ದು ಸ್ವಲ್ಪ ದೊಡ್ಡ ರೂಮು, ಹಾಗಾಗಿ 2 ಇದೆ. ಹಾಗೆ 2 ಟಾಯ್ಲೆಟ್ಗಳು ಅಥವಾ ವಾಶ್ರೂಮ್ಗಳಿದೆ. ಸೊ ಎರಡೂ ಸೈಡು, ನಾನು ಈಗ ಒಂದು ಕಡೆ ತೋರಿಸ್ತಾ ಇದ್ದೀನಿ, 2 ಸೇಮ್ ಇರೋಂಥದ್ದು. ಸೊ ಈ ವಾಶ್ರೂಮಲ್ಲಿ ನೋಡಿ, ಎಲ್ಲ ವ್ಯವಸ್ಥೆಯೂ ಇದೆ. ಪ್ರತಿಯೊಂದೂ ನಿಮಗೆ ಹೇಳ್ಬೋದು, ಆ್ಯಸ್ ಅ ಗೆಸ್ಟ್ ನೀವು ಹೋದರೆ ಅಲ್ಲಿ ತುಂಬ ಖುಷಿಯಾಗತ್ತೆ ನಿಮಗೆ. ಸೊ ಇಲ್ಲಿ ಏನು ಹೋಮ್ ಸ್ಟೇ ಇದೆಲ್ಲ, ಅವರ ಮಗಳು ಇವಳು ಯಶಿರಾ ಅಂತ, ಅವಳು ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು. ಅವ್ರದ್ದೇ ಇದು ಬೆಕ್ಕು ಸಾಕಿದ್ದಾರೆ ಅವರು. ಸೊ ನನ್ನ ಮಗನಿಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ತುಂಬಾ ಇಷ್ಟ, ಹಾಗಾಗಿ ಅವನಿಗೆ ಊಟ ಮಾಡೋದಿಲ್ಲ ಆ್ಯಸ್ ಯೂಶ್ವಲ್. ಹಾಗಾಗಿ ನಾನು ಇದೊಂದು ನೆಪ ಅಂತ ಹೇಳ್ಬೋದು, ಅವನು ಬೆಕ್ಕು ಜೊತೆ ಆಟ ಆಡ್ತಾ ಇದ್ದರೆ ಸ್ವಲ್ಪ ಏನಾದ್ರು ಒಳಗಡೆ ಹೋಗುತ್ತೆ ಅಂತ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀವಿ. ನೀವು ಮಧ್ಯೆ ಮಧ್ಯೆ ನೋಡ್ಬೋದು, ನಾನು ಅವ್ನ ಕೆನ್ನೆಗೆ ಈಗೀಗ ಅಂತ ಇರ್ತೀನಿ. ಕಾರಣ ಇಷ್ಟೇ, ಅವನು ಒಂದೇ ಕಡೆ ಇಟ್ಕೊಂಡು ಕೂತಿರ್ತಾನೆ, ತಿನ್ನೋದಿಲ್ಲ ಅಂತ. ಅವಳು ಇನ್ನು ಚಿಕ್ಕ ಹುಡುಗಿ, UKG ಅವಳು, ಇವನು PKG ಅಷ್ಟೇ. ಸೊ ಅವಳು ತುಂಬ ಚೆನ್ನಾಗಿ ಇವನನ್ನು ನೋಡ್ಕೊಂಡ್ಳು, ತಿನ್ನು ಅಂತ ಹೇಳ್ತಾ ಇದ್ಲು, ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ಲು ಅವನ್ನ. ಆ ಬೆಕ್ಕು ನೋಡಿ ಎಷ್ಟು ಸುಮ್ಮನೆ ಕೂತಿದೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿತ್ತು. ನನ್ನ ಮಗ ಅಂತೂ ಅದನ್ನು ಬಿಡಲೇ ಇಲ್ಲ, ಮೋರ್ ದ್ಯಾನ್ 1 ಅವರ್ ಅವನು ಅದ್ರ ಜೊತೆ ಆಟ ಆಡಿದ್ದಾನೆ, ಅದನ್ನು ಅಷ್ಟು ಎಂಜಾಯ್ ಮಾಡಿದ್ದಾನೆ ನೋಡಿ. ಅದನ್ನು ಹೇಗೆ ಎಷ್ಟು ತೊಡೆ ಮೇಲೆ ಕೂಸ್ಕೊಂಡು, ಅದು ಒಂಚೂರು ಏನೂ ಮಾಡಲಿಲ್ಲ ಅವತ್ತು, ನಮಗೆಲ್ಲರಿಗೂ ಅಷ್ಟೇ ಖುಷಿ ಆಯಿತು. ಸೊ ನಾನು ನನ್ನ ಮಗನಿಗೆ ಜೀರಾ ರೈಸ್ ತಿನ್ನಿಸ್ತಾ ಇದ್ದೀನಿ, ಅವರೇ ಮಾಡಿದ್ದಂಥದ್ದು. ಅಲ್ಲೇನು ಡಿನ್ನರ್ ಅವ್ರು ಪ್ರೊವೈಡ್ ಮಾಡಿದ್ರು ಅದನ್ನೇ ತಿನ್ನಿಸ್ಬೇಕಾಯಿತು. ಸೊ ಚೆನ್ನಾಗಿತ್ತು, ಓಕೆ. ಬಟ್ ಟೇಸ್ಟ್ ವೈಸ್ ನನಗೆ ಇನ್ನೊಂಚೂರು ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನಿಸ್ತು. ಯಾಕಂದ್ರೆ ನಾವುಗಳು ತಿಂದಿದ್ದೆ ಸ್ಟೈಲ್ ಬೇರೆ ಇರುತ್ತೆ, ಅಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಇಟ್ಸ್ ಓಕೆ, ಹೊಸ ರುಚಿ ಅಂತ ಹೇಳ್ಬೋದು, ಚೆನ್ನಾಗಿತ್ತು. ಬಟ್ ಅವರು ಗೆಸ್ಟ್ಗಳನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದ ರೀತಿ ತುಂಬಾ ಚೆನ್ನಾಗಿತ್ತು. ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಆಯಿತು. ನೀವುಗಳು ಯಾರು ಈ ಹೋಮ್ ಸ್ಟೇಲ್ ಉಳ್ಕೋಬೇಕು ಅಂತ ಇದ್ದರೆ, ನಾನು ಅವರ ಪರ್ಮಿಷನ್ ಕೇಳ್ತೀನಿ. ಅವರೇನೋ ಪರ್ಮಿಷನ್ ಕೊಟ್ಟರೆ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಶಿರಾ ಮತ್ತು ಮನ್ಮಿಕ್ನ ಆಟ ನೀವು ನೋಡ್ಬೋದು, ಎಷ್ಟು ಆಟ ಆಡ್ತಿದ್ದಾರೆ ಅಂತ. ಆ ಬೆಕ್ಕಿನ ಮರಿನ ಅವಳು ಈ ಜೋಕಾಲಿಲಿ ಮಲಗಿಸೋದಂತೆ. ಸೊ ಮೇ ಬಿ ಮಲಗಿಸ್ತಾಳೆ, ನೋಡ್ತಾ ಇರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದರ ಈ ವ್ಲಾಗಲ್ಲಿ ಇದೇನೋ ಇಲ್ವೋ ಗೊತ್ತಿಲ್ಲ, ರೆಕಾರ್ಡ್ ಆಯಿತೋ ಇಲ್ವೋ. ಬಟ್ ಅವಳು ಅದನ್ನು ಅದರಲ್ಲಿ ಮಲಗಿಸೋದಂತೆ. ಸೊ ಅವಳಿಗೆ ಯಾರು ಪಾಪ ಅಲ್ಲಿಲ್ಲ, ಅವಳು ಪಾಪ ಚಿಕ್ಕವಳು ಒಬ್ಬಳೇ ಇರೋದು, ಹಾಗಾಗಿ ಅವಳಿಗೂ ಖುಷಿ. ಈ ಥರ ಯಾರು ಚಿಕ್ಕ ಮಕ್ಳು ಬಂದುಬಿಟ್ರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಇಷ್ಟು ನಮ್ಮ ಮಗನ ಊಟದ ನೋಡಿ. ಇಷ್ಟಾದ್ರೂ ಇಷ್ಟು ಹೊತ್ತು ನಾನು ರೆಕಾರ್ಡ್ ಮಾಡಿದ್ರಲ್ಲಿ ಅವನು ಆ ಮಾಡಿದ್ದು ಬರೀ 3 ಸತಿ, ಅಂದರೆ 3 ತುತ್ತು ಮಾತ್ರ ಅವನು ತಿಂದಿರೋಂಥದ್ದು.
ಬೆಳಗ್ಗೆ 5 ಗಂಟೆಗೆ ಗಿಡಗಳ ಮೇಲಿರುವಂತಹ ಇಬ್ಬನಿನ ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನಾವು ಸಫಾರಿಗೆ ಬಂದಾಗ ಕಂಡಂತಹ ದೃಶ್ಯ ಇದು. ಬೆಳಗ್ಗೆ ಸಫಾರಿಗೆ ಅಂತ ಬಂದಿದ್ದೀವಿ. ಈಗ ಬೆಳಗ್ಗೆ ಆಗ್ತಾ ಇದೆ 6 ಗಂಟೆಗಿನ್ನು. ಸೊ ನಾವು ಬಂದು ಆಲ್ರೆಡಿ 1 ಅವರ್ ಆಯಿತು. ಒಂದು ರೌಂಡ್ ಆಗುತ್ತೆ ಅಂತ ಬೇಗ ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಸಫಾರಿಗೆ ಬಂದ್ವಿ ನಾವು, ಬಟ್ ನಾಗರಹೊಳೆಯಲ್ಲಿ ನಮಗೆ ಅನ್ಫಾರ್ಚುನೇಟ್ಲಿ ಸಫಾರಿ ಕ್ಯಾನ್ಸಲ್ ಆಗಿದೆ ಅಂತ ಅಂದರು. ನಾವು ಬಸ್ ಸಫಾರಿಗೆ ಹೋಗೋಣ ಅಂತ ಇದ್ದಿದ್ದು, ಬಟ್ ಅದು ಕ್ಯಾನ್ಸಲ್ ಆಯಿತು. ಅಲ್ಲೇ ಜಿಂಕೆಗಳಿತ್ತು. ಸೊ ನಿಮಗೆ ಕಾಣ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಆ ಜಿಂಕೆ ಇರಲೇ ಇಲ್ಲ ನಮಗೆ. ಸೊ ಆ ಜಿಂಕೆಗಳನ್ನು ನೀವೂ ನೋಡಿ ಹೇಗೆ ಕಾಣುತ್ತೆ ಅಂತ. ಇದಾದಮೇಲೆ ನಾವು ವೈನಾಡಿಗೆ ಹೋದ್ವಿ, ವೈನಾಡ್ ಸಫಾರಿಗೆ. ಅದು ಎರಡಕ್ಕೂ ಏನು ನಾವು ವಿತಿನ್ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಅಲ್ಲಿಗೆ ಹೋದ್ವಿ, ಅಲ್ಲಿ ಸಫಾರಿ ಮಾಡಿದ್ವಿ, ಬಟ್ ಯಾವುದು ವೀಡಿಯೋ ಮಾಡಲಿಲ್ಲ. ಅಷ್ಟು ಖರಾಬಾಗಿತ್ತು ಅಲ್ಲಿ ರೋಡ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ತುಂಬಾ ಹಾರಿಬಲ್ ಆಗಿತ್ತು. ಮಾತ್ರ ಅಷ್ಟು ನಾವು ಮೋರ್ ದ್ಯಾನ್ 20-25 ಕಿಲೋಮೀಟರ್ಸ್ ಏನೋ ಹೋಗಿರ್ಬೋದು ಜೀಪಲ್ಲಿ. ನಮಗೆ ಸಿಕ್ಕಿದ್ದು ಒಂದೇ ಒಂದು ಜಿಂಕೆ, ಅದು ಬಿಟ್ಟರೆ ಇನ್ನೇನೂ ಸಿಗಲಿಲ್ಲ. ಅಷ್ಟು ದುಡ್ಡು ಕೊಟ್ಟು ಹೋದ್ವಿ. ಪರ್ ಪರ್ಸನ್ ಅಂದರೆ ಪರ್ ಹೆಡ್ಗೆ 150 ರೂಪಾಯಿ, ಅದಲ್ಲದೇ ವ್ಯಾನ್ ಚಾರ್ಜ್ ಅಥವಾ ಜೀಪ್ ಚಾರ್ಜು ಎಕ್ಸ್ಟ್ರಾ ಕೊಟ್ಟು ಹೋಗಿದ್ದೀವಿ. ಇಷ್ಟು ಕೊಟ್ಟು ಹೋಗಿನೂ ನಮ್ಗೆ ಅಲ್ಲಿಗೆ ಯಾವುದೇ ರೀತಿ ಪ್ರಾಣಿ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಅದೊಂದು ಮಾತ್ರ ನಮಗೆ ವೈನಾಡಲ್ಲಿ ತುಂಬಾ ಬೇಜಾರಾಯಿತು. ನಾವೀಗ ನಾಗರಹೊಳೆಯಲ್ಲಿರೋದು ಕಣ ಕುಟ್ಟಲ್ಲಿ ನಾವು ಈ ರೂಮ್ ಮಾಡ್ಕೊಂಡಿದ್ದು. ಈಗ ಅಕ್ಕಗೆಲ್ಲ ಬಾಯ್ ಮಾಡಿ ನಾವೆಲ್ಲ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇರೋದು ನಾವು? ನಮ್ಮ ಮನೆಗೆ ಹೋಗ್ತಾ ಇರೋದು. ಅನಿಮಲ್ಸ್ ಕಡೆ ಹೋಗ್ಬೇಕಾ? ಆಯ್ತಲ್ಲ ಬೆಳಗ್ಗೆ ನೋಡಿ, ನಮ್ಮ ಮನೆಗೆ ಹೋದ್ಮೇಲೆ ನಿಮ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಮನೆಗೆ ಹೋಗೋಣ. ಸೊ ರೂಮ್ ಎಲ್ಲ ವೆಕೇಟ್ ಮಾಡಿ ನಾವೀಗ ವಾಪಸ್ ಮೈಸೂರಿಗೆ ಬರ್ತಾ ಇದ್ದೀವಿ. ಮೈಸೂರಿಗೆ ಬರಬೇಕಾದ್ರೆ ನಾವು ಅಂದ್ಕೊಂಡ್ವಿ ಹೇಗಿದ್ರು ನಮ್ಗೆ ನಾಗರಹೊಳೆ ಸಫಾರಿ ಮಿಸ್ ಆಯ್ತಾರೆ. ಸೊ ಈಗ ನಾಗರಹೊಳೆ ರೂಟಲ್ಲೇ ನಾವು ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾಗರಹೊಳೆಗೆ ಬರ್ತಾ ಇದ್ದೀವಿ. ನಾವು ಕುಟ್ಟದಲ್ಲಿ ಉಳ್ಕೊಂಡಿದ್ದು, ಕುಟ್ಟಿಂದ ನಾಗರಹೊಳೆ 10 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಇದು ನಾಗರಹೊಳೆ ಎಕ್ಸಿಟ್ ಗೇಟ್ ಅಂತ ಹೇಳ್ಬೋದು, ಅಥವಾ ಈ ಕಡೆಯಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಅಲ್ಲಿಗೆ ಈಗ ಬಂದಿದ್ದೀವಿ. ಇವನ್ ಬೆಳಗ್ಗೆನೂ ಸಹ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲೇನು ಕಾಣ್ತಿದ್ದಿಲ್ಲ ಅದೇ ನಿಮಗೆ ಸಫಾರಿಗೆ ಕೊಡುವಂತಹ ಟಿಕೆಟ್ ಕೌಂಟರು. ಈಗ ಸಫಾರಿ ಆನ್ ಆಗಿದೆ, ಈಗ ಎಲ್ಲರೂ ಮಧ್ಯಾಹ್ನದ ಹೊತ್ತು ಸಫಾರಿ ಹೋಗ್ತಾ ಇದ್ದಾರೆ, ಬಟ್ ನಾವು ಬೇಡ ಅಂತ ಡಿಸೈಡ್ ಮಾಡಿ ಹೋಗಲಿಲ್ಲ. ಸೊ ಇಲ್ಲಿ ಟಿಕೆಟ್ ತೊಗೋಬೇಕು. ಆದರೆ ಟಿಕೆಟ್ಗೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ, ಜಸ್ಟ್ ಅವರೊಂದು ಟಿಕೆಟ್ ಕೊಡ್ತಾರೆ, ಅದನ್ನು ತೊಗೊಳ್ಬೇಕು. ಅವರು ಟಿಕೆಟ್ ಕೊಡೋ ಕಾರಣ ಇಷ್ಟೇ, ಒಳಗಡೆ ನಾವೇನಾದ್ರೂ ಅಲ್ಲೇ ತುಂಬ ಹೊತ್ತು ನಿಂತ್ಕೊಂಬಿಟ್ರೆ ಅಥವಾ ಇನ್ನು ಅಲ್ಲಿ ಇಲ್ಲಿ ಎಲ್ಲರೂ ಹೋಗ್ಬಿಡ್ತೀವಿ ಅನ್ನೋ ಒಂದೇ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಸ್ವಲ್ಪ ಒಂದು ಟಿಕೆಟ್ ಕೊಡ್ತಾರೆ. ಈ ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಇದೆ, ಆ ಎರಡು ಪಾಯಿಂಟ್ ನಡುವೆದಲ್ಲಿ ಒನ್ ಅವರಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಅವರು ಟಿಕೆಟ್ನ ಕೊಡೋದು. ಸೊ ಈ ರೋಡಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ, ನೀವು ಎಷ್ಟು ಟ್ರಾವೆಲ್ ಮಾಡ್ತಿರಲ್ಲ ಅಷ್ಟು 1 ಅವರ್ ನಮಗೆ 1.5 ಅಥವಾ 1 ನಿಮಿಷದ ಅದು 1 ಅವರ್ ಮೇಲೆ ಒಂದು 10 ನಿಮಿಷ ಏನೋ ಎಕ್ಸ್ಟ್ರಾ ಆಯಿತು ಅಂದ್ಕೋತೀವಿ. ಸೊ ಆ 1 ಅವರಲ್ಲಿ ಅಷ್ಟು ಜಿಂಕೆಗಳನ್ನು ನೋಡಿದ್ದೀವಿ ನಾವು. ಎಷ್ಟು ಜಿಂಕೆ ನೋಡಿದ್ರು ನಮ್ಗಳಂತೂ ಕಮ್ಮಿ ಅಂತ ಅನಿಸ್ಲೇ ಇಲ್ಲ, ಅಥವಾ ಜಾಸ್ತಿ ಅಂತಲೂ ಅನಿಸ್ಲಿಲ್ಲ. ಇನ್ನೂ ನೋಡಬೇಕು ಅಂತ ಅನಿಸೋದು. ಕೆಲವೊಂದು ಜಿಂಕೆಗಳಂತೂ ಎಷ್ಟು ನಾವು ಫೋಟೋಗೆ ಫೋಸ್ ಕೊಡ್ತಾ ಇತ್ತಂದ್ರೆ ಯಾರೇ ಕ್ಯಾಮ್ರಾ ತೊಗೋತಾಯಿದ್ರು ಅವ್ರು ನೀಟಾಗಿ ಫೋಟೋಗೆ ಫೋಸ್ ಕೊಟ್ಕೊಂಡು ನಿಂತ್ಕೋತಿದ್ವು. ಆದರೆ ಯಾವೊಂದು ಕಂಡೀಷನ್ ಇರೋದೇನೆಂದರೆ ಕೆಳಗಡೆ ಇಳಿಬಾರ್ದು ಅಂತ. ಬಟ್ ಕೆಲವೊಂದು ಸತಿ ಇಳಿಬೇಕಾಗತ್ತೆ, ಏನು ಮಾಡೋಕ್ಕೂ ಆಗಲ್ಲ. ಆದರೆ ಆದಷ್ಟು ಯಾರು ಇಳಿಯೋದಕ್ಕೆ ಹೋಗಬೇಡಿ, ಇನ್ ಕೇಸ್ ಯಾವ್ದಾದ್ರು ಬೇರೆ ಅನಿಮಲ್ಸ್ ಬಂದರೆ ಕಷ್ಟ ಆಗುತ್ತೆ.
ಸೊ ಎಷ್ಟಿದೆ ನೀವೇ ನೋಡಿ. ನಾವು ನಮ್ಮ ಕಾರಲ್ಲಿ ಹೋಗಿದ್ದು, ಸೊ ಕಾರೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲೇ. ಇದೇನಪ್ಪ ಇವಳು ಬರೀ ಜಿಂಕೆಗಳನ್ನೇ ತೋರಿಸ್ತಿದ್ದಾಳೆ ಅಂತಿದ್ದೀರಾ? ನಮಗೆ ಸಿಕ್ಕಿದ್ದು ಬರೀ ಜಿಂಕೆಗಳೇ. ನನಗೆ ಎಷ್ಟು ಅದು ಹಿಂದೆ ಹಿಂದಾಗಿ ಒಂದೊಂದು ಗ್ರೂಪಾಗಿ ಇದ್ದಿದ್ದೀವೆಲ್ಲನೂ, ಅದೆಲ್ಲನೂ ಶೂಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಇನ್ನೂ ಒಂದು ತೋರಿಸ್ತೀನಿ. ಸೊ ಜಿಂಕೆ ಅಲ್ಲದೇ ನಮಗೆ ಇನ್ನೂ ಒಂದು ಯಾವುದೋ ಅನಿಮಲ್ ಸಿಕ್ತು ಅಂದರೆ ಅದು ನಮ್ಮ ಗಣಪ ಅಂತ ಹೇಳ್ಬೋದು. ಅಂದರೆ ಒಂದು ಎಲಿಫೆಂಟ್ ಬಂತು ನಮಗೆ. ಸೊ ಒಂದೇ ಒಂದು ಎಲಿಫೆಂಟು, ಅದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಆನೆ ನಮ್ಮ ಮುಂದ್ಗಡೆ ಕಾವ್ರರ ಹತ್ರ ಇತ್ತು, ನಾವಿನ್ನೂ ಹಿಂದೆ ಇದ್ವಿ. ಅವ್ರಿಗೆ ಮೊದಲು ಸಿಕ್ಕಿದ್ದು, ಅವ್ರು ನೋಡಿ ಸ್ಟಾಪ್ ಮಾಡಿ ವೀಡಿಯೋ ಮಾಡ್ತಿದ್ರು ಅಥವಾ ಫೋಟೋ ತಗೊಳ್ತಾ ಇದ್ರು. ನಾವು ಹೋದ ತಕ್ಷಣವೇ ಆನೆ ನಮ್ಮ ಹತ್ರ ಬಂತು. ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಯಿತು, ಏನಿದು ಆನೆ ಈ ಕಡೆ ಬರ್ತಾ ಇದ್ದೇನೆ ಅಂತ. ಸೀದಾ ಆನೆ ಆ ಕಾರ್ ಹತ್ರ ಏನು ನಿಂತಿತ್ತಲ್ಲ ಅಲ್ಲಿಂದ ಸೀದಾ ನಮ್ಮ ಕಾರ್ ಹತ್ರ ಬಂತು. 2 ನಿಮಿಷ ನಿಂತ್ಕೊಳ್ತು, ನಾವು ಫೋಟೋ ತಗೊಂಡ್ವಿ, ವೀಡಿಯೋ ಮಾಡ್ಕೊಂಡ್ವಿ. ಅದಾದ ತಕ್ಷಣವೇ ಅದು ಟರ್ನ್ ಮಾಡ್ಕೊಂಡು ಒಳಗಡೆ ಹೊರಟೋಯ್ತು. ಮೇ ಬಿ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ, ಸ್ವಲ್ಪ ಒಳಗಡೆ ಇದೆ ಎಂದು. ಸೊ ನಿಮಗೆ ಕಾಣ್ತಾ ಇರ್ಬೋದು ಆನೆ ಮಧ್ಯದಲ್ಲಿದೆ ನೋಡಿ. ಸೊ ಈಗ ಟರ್ನ್ ಮಾಡಿ ಹೋಗ್ತಾ ಇರೋದು ಮಾತ್ರ ನಿಮಗೆ ಅಲ್ಲಿ ಕಾಣ್ತಾ ಇದೆ. ಸೊ ನೋಡಿ ಅಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಆನೆ ನೋಡಿ ನಮಗಂತೂ ಅಷ್ಟು ಖುಷಿ ಆಯಿತು. ಅಟ್ಲೀಸ್ಟ್ ಒಂದು ಆನೆ ನೋಡಿದ್ರಲ್ಲ ಇಲ್ಲಿ ಬಂದಿದ್ದಕ್ಕೆ ಅಂತ. ಈಗ ಹುಣಸೂರಿಗೆ ಬಂದು ತಲುಪಿದ್ದೀವಿ. ಇನ್ನು ಹುಣಸೂರು ತುಂಬ ದೂರ ಇದೆ, ಬಟ್ ಹುಣಸೂರು ತಾಲೂಕಿಗೆ ಬಂದಿದ್ದೀವಿ ಅಷ್ಟೇ. ಈಗ ಟೀ ಬ್ರೇಕ್ ಅಂತ ಹೇಳಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀವಿ, ತುಂಬ ಸುಸ್ತಾಯಿತು ಅಂತ. ನಾಗರಹೊಳೆ ಇವತ್ತು ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಿ. ಇನ್ನೂ ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿದೆ. ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ಎಲ್ಲ ವಿಷಯನೂ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ನಾವು ಹುಣಸೂರಿಂದ ಬರಬೇಕಾದ್ರೆ ಹುಣಸೂರಲ್ಲಿನೇ ಒಂದು ರೋಡ್ ಸೈಡಲ್ಲಿ ಒಂದು ಅಂಗಡಿ ಇತ್ತು. ಸೊ ಆ ಅಂಗಡಿ ಖುಷಿಯಾಗಿದ್ದ ವಿಷಯ ಏನು ಅಂದರೆ, ನೀವು ಮಾಲ್ಗಳಿಗೆ ಹೋದಾಗಲೂ ಸಿಗದಂತಹ ಕೆಲವೊಂದು ತರಕಾರಿಗಳು ಆ ರೋಡ್ ಸೈಡ್ ಅಂಗಡೀಲಿ ಇಟ್ಟಿದ್ರು. ನಂಗೆ ಆಶ್ಚರ್ಯ ಆಯಿತು, ಇಲ್ಲೆಲ್ಲ ಇಡ್ತಾರು ನಾವೇನ ಅವೆಲ್ಲ ಕೆಲವೊಂದೆಲ್ಲ ನಾವು ಹೆಸರೇ ಕೇಳದೇ ಇರೋಂತಹ ತರಕಾರಿಗಳು ಇತ್ತು. ಕೆಲವೊಂದು ಮೇಯ್ನಾಗಿ ಅದನ್ನು ನಾವು ಫಾರಿನ್ ಫುಡ್ಗಳಂತೀವಿ ಅಥವಾ ಈ ನಾರ್ತಲ್ಲಿ ಜಾಸ್ತಿ ಯೂಸ್ ಮಾಡುವಂತಹ ತರಕಾರಿಗಳು, ಈ ಕ್ಯಾಬೇಜ್ ಆಗಿರ್ಬೋದು, ರೆಡ್ ಕಲರ್ ಕ್ಯಾಬೇಜು, ಟರ್ನಿಪ್ಪು, ಝುಕೀನಿ, ಬೆಲ್ ಪೆಪ್ಪರ್ಸು, ಕಲರ್ ಕಲರ್ ಬೆಲ್ ಪೆಪ್ಪರ್ಸು, ಈ ಥರ ತುಂಬ ಐಟಮ್ಗಳಿತ್ತು ಅಲ್ಲಿ. ಮೋರ್ ದ್ಯಾನ್ ವೆರೈಟಿ ತುಂಬಾ ಇತ್ತು. ನಂಗೆ ಆಶ್ಚರ್ಯ ಆಯಿತು, ಆದರೆ ನಾವು ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ ಅಷ್ಟೇ ಅದು ಯಾವುದೂ. ಹಾಗಾಗಿ ಅದ್ರ ಬಗ್ಗೆ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಅವ್ರನ್ನ ಹೋಗಿ ವಿಚಾರಿಸ್ದೆ, ಇವನ್ ನಾನು ಕೆಲವೊಂದು ತರಕಾರಿಗಳನ್ನು ಅಲ್ಲಿಂದ ತೊಗೊಂಡು ಬಂದೆ. ಅವ್ರನ್ನ ಹೋಗಿ ಕೇಳ್ತೆ, ಇಷ್ಟು ತರಕಾರಿಗಳನ್ನೆಲ್ಲ ಇಟ್ಟಿದ್ದೀರಲ್ಲ, ಈ ತರಕಾರಿಗಳನ್ನು ಮೇಯ್ನಾಗಿ ಎಲ್ಲಿಂದ ತರಿಸ್ತೀರಿ ನೀವು, ಏನು ಅಂತೆಲ್ಲ ವಿಚಾರಿಸ್ದೆ. ಆವಾಗ ಅವರಂದರು, ಇಲ್ಲ ಇದೆಲ್ಲ ನಾವು ಪಿರಿಯಾಪಟ್ಟಣ ಅಥವಾ ಈ ಕಡೆ ಮಡಿಕೇರಿ ಆ ಕಡೆಯಿಂದ ಎಲ್ಲ ತರಿಸೋದು, ಅಲ್ಲಿ ಇದೆಲ್ಲನೂ ಬೆಳೀತಾರೆ. ನಂಗೆ 1 ಸೆಕೆಂಡ್ ಅಲ್ಲೇ ಶಾಕು ಆಯಿತು, ಆಶ್ಚರ್ಯ ಆಯಿತು, ಎಲ್ಲ ಆಯಿತು. ಈ ಥರ ತರಕಾರಿಗಳನ್ನು ಎಲ್ಲೂ ಬೆಳೀತಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ವೆದರ್ ಹೇಗಿರುತ್ತೆ ಏನು ಗೊತ್ತಿಲ್ವಲ್ಲ. ಸೊ ಅದೊಂದು ವಿಷಯದಲ್ಲಿ ನಾವು ಮಾಲ್ಗಳಿಗೆ ಹೋಗೋದಕ್ಕಿಂತ ಇಂಥಲ್ಲಿ ತೊಗೊಳ್ಳೋದು ಎಷ್ಟೋ ವಾಸಿ ಅನ್ನೋ ಸೆಕೆಂಡ್. ಇಲ್ಲಿ ನನಗೆ ನಾನು ಮೈಸೂರಲ್ಲಿ ಅಂತ ನಾನು ಹೇಳಿದಾಗ ಇಲ್ಲಿ ಬಿಗ್ ಬಜಾರ್ ಇದೆ, ರಿಲಯನ್ಸ್ ಮಾರ್ಕೆಟ್ ಇದೆ, ಮೋರ್ ಇದೆ, ಲಾಯಲ್ ವರ್ಲ್ಡ್ ಇದೆ. ಈ 4 ಸೂಪರ್ ಮಾರ್ಕೆಟಲ್ಲಿ ನನಗೆ ಇದಿಷ್ಟು ವೆರೈಟಿನೂ ಯಾವಾಗಲೂ ಸಿಗಲ್ಲ, ತುಂಬ ರೇರಾಗಿ ಸಿಗುತ್ತೆ. ಝುಕಿನಿ ಅಂತೂ ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು. ಆ ಥರ ಇರಬೇಕಾದ್ರೆ ರೋಡ್ ಸೈಡಲ್ಲಿ ಒಬ್ಬ ವ್ಯಾಪಾರಿ ಇಷ್ಟು ಎಲ್ಲನೂ ಇಟ್ಟು ಮಾರ್ತಾರೆ ಅಂದರೆ ಗ್ರೇಟ್ ಅಲ್ವಾ? ಸೊ ಈ ಥರ ವ್ಯಾಪಾರ ಮಾಡೋರಿಗೆ ಖಂಡಿತ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ನಿಜವಾಗ್ಲೂ ಅಂಥವ್ರಿಗೆ ಥಮ್ಸ್ ಅಪ್.